ಸರ್ ಎಷ್ಟೊತ್ತಿಗೆ ಈ ತೆರವು ಕಾರ್ಯಾಚರಣೆ ಶುರುವಾಗುತ್ತೆ? ಯಾಕಂದ್ರೆ ಇನ್ನು ಬಿಲ್ಡಿಂಗ್ ಕುಸಿಯೋದು ಕಾಣ್ತಾ ಇದೆ, ಬಟ್ ಇನ್ನು ಕುಸಿದಿಲ್ಲ. ತೆರವು ಕಾರ್ಯಾಚರಣೆ ಶುರು ಮಾಡೋದ ಅಥವಾ ಬಿಲ್ಡಿಂಗ್ ಕುಸಿಯೋವರೆಗೂ ಕಾಯೋದು? ಇಲ್ಲ ಇಲ್ಲ, ತೆರವು ಕಾರ್ಯಾಚರಣೆ ಈಗ ಅಲ್ಲಿ ಇರ್ತಕ್ಕಂಥವ್ರನ್ನ ರಾತ್ರಿನೇ ಎಲ್ಲ ಖಾಲಿ ಮಾಡಿಸಿದೆ, ಮತ್ತು ಅದರಿಂದ ಅದಾಗ ಅದು ಕುಸಿದ್ರೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಮನೆಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಮಾಡಿ ಒಂದು 8-10 ಮನೆಯವ್ರನ್ನ ಸಂಪೂರ್ಣವಾಗಿ ಬಿಲ್ಡಿಂಗ್ ಅವ್ರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ವಿ. ಕೆಲವರೆಲ್ಲ ಅವರ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಈಗಾಗಲೇ ಕೆಲವರು ಕೆಲಸಕಾರ ಬಂದಿದ್ದಾರೆ, ಮಿಷಿನರಿ ಬರ್ತಾ ಇದೆ. ಇನ್ನೊಂದು 1 ಅವರಲ್ಲಿ ಎಲ್ಲರೂ ಇಲ್ಲಿ ಬಂದು ಸೇರ್ತಾರೆ. ಬಂತ ತಕ್ಷಣ ಅವರು ಕಾರ್ಯಾಚರಣೆ ಮಾಡಿ ಯಾವ ಭಾಗದಿಂದ ಹೊಡಿಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ತಾಂಡಿ ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಬಿ ಬಿ ಎಂ ಪಿ ಆಯುಕ್ತರು ಹೇಳ್ತಾರೆ ತೆರವು ಮಾಡಲಿಕ್ಕೆ ಬಿ ಬಿ ಎಂ ಪಿ ಏನು ಲಿಸ್ಟ್ ಮಾಡಿತ್ತು ಅದರಲ್ಲಿ ಬಿಲ್ಡಿಂಗ್ ಇತ್ತು ಅಂತೇಳಿ. ಹೌದು, ಆ ಲಿಸ್ಟಲ್ಲಿ ಇದ್ದಾಗೂ ಜನನ ಅದರಲ್ಲಿ ವಾಸ ಮಾಡ್ಲಿಕ್ಕೆ ಬಿಡ್ತಾರೆ ಅಂತಂದ್ರೆ ಇದು ಅಪಾಯದ ಸೂಚನೆ ಅಲ್ವಾ? ಯಾಕಂತಂದ್ರೆ ಬಿಲ್ಡಿಂಗ್ ಬೀಳೋದಕ್ಕೆ ಲಿಸ್ಟ್ ಮಾಡ್ಕೋತಾರೆ ಬಿ ಬಿ ಎಂ ಪಿ ಆಫೀಸರ್ಸ್, ಬಟ್ ಯಾಕೆ ಬಿಡ್ತಾರೆ ಅಲ್ಲಿ ವಾಸ ಮಾಡ್ಲಿಕ್ಕೆ? ಈಗ ಅವ್ರಿಗೂ ಸೂಚನೆ ಕೊಟ್ಟಿದೆ ಕಟ್ಟಡ ಅಪಾಯದ ಸ್ಥಿತಿಲಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸೂಚನೆ. ಇದಕ್ಕೆ 11-12 ಜನ ನೋಟಿಸ್ ಕೊಟ್ಟಿರೋದ್ರಲ್ಲಿ ಈ ಬಿಲ್ಡಿಂಗನ್ನು ಸೇರಿದೆ ತಿಳಿಸಿದ್ದಾರೆ. ಪಕ್ಷೆ ಇವತ್ತೊಂದು ಇಬ್ಬರು ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಅವ್ರು ಆಗಲೇ ರೆಡಿಯಾಗಿ ಬೇರೆ ಕಡೆ ಮನೆ ನೋಡ್ಕೊತ ಇದ್ರು. ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಕೆಲವರು ಭೋಗ್ಯ ಹಾಕಿ 100,000 ರೂಪಾಯಿ ಇದನ್ನು ಅಡ್ವಾನ್ಸ್ ತಗೊಂಡು ಹೋದವರು ಪತ್ತನೇ ಇಲ್ಲ, ಯಾರು ಓನರು ಪತ್ತನೇ ಇಲ್ಲ. ಈಗ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಅವ್ರು ಎಲ್ಲಿದ್ದಾರೆ ಏನು ಅಂತಕ್ಕಂಥದ್ದನ್ನ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಕಾನೂನು ಪ್ರಕಾರ ಏನು ಇದನ್ನು ಮಾಡಬೇಕು ಕ್ರಮ ವಹಿಸ್ತಾರೆ, ಪೊಲೀಸ್ ಇಲಾಖೆನೂ ವಹಿಸ್ತಾರೆ. ಈ ತಕ್ಷಣನ ಮಾಡಬೇಕಾಗಿರೋದು ಈ ಕಟ್ಟಡನ ಒಡೆತಕ್ಕಂಥ ಕೆಲಸ ಮಾಡಿ ಅಕ್ಕಪಕ್ಕದ ಯಾವುದಕ್ಕೂ ಡ್ಯಾಮೇಜ್ ಆಗ ತಡಿತಕ್ಕಂಥದ್ದಕ್ಕೆ ರಾತ್ರಿ ಫೋನ್ ಮಾಡಿದ ತಕ್ಷಣ ನಮ್ಮ ಮುಖ್ಯ ಆಯುಕ್ತರು ಬಂದಿದ್ದಾರೆ, ಸ್ಪೆಷಲ್ ಕಮಿಷನರು, ಜಾಯಿಂಟ್ ಕಮಿಷನರು, ಚೀಫ್ ಇಂಜಿನಿಯರ್ಸು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು, ಡಿ ಸಿ ಪಿ ಎಲ್ಲರೂ ಇದ್ರೆ ತಾವು 2 ಗಂಟೆವರೆಗೂ ತಾವು ಇಲ್ಲಿ ಇಲ್ಲಿದ್ದೀರ. ಈಗೇನು 9:30-9:30 ಇದು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್, ಈಗ ಅಕ್ಕಪಕ್ಕದ ನಿವಾಸಿಗಳಿಗೆ ಒಂದು ಭಯ ಏನು ಅಂದರೆ ಒಂದೊಮ್ಮೆ ಈಗ ಕಟ್ಟಡದಿಂದ ಏನು ಸಮಸ್ಯೆ ತೆರವುಗೊಳಿಸ್ಬೇಕಿದೆ, ಏನು ಡ್ಯಾಮೇಜ್ ಆದರೆ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಪರಿಹಾರ? ಅದಕ್ಕೆ ನಾನಿದ್ದೀನಿ, ಸರ್ಕಾರ ಇದೆ, ಏನು ಸಹಾಯ ಮಾಡಬೇಕು ಮಾಡ್ತಕ್ಕಂಥದ್ದಕ್ಕೆ ಒತ್ತನ್ನು ಕೊಡ್ತೇವೆ. ಇದನ್ನು ಈಗ ಅದಾಗದು ಬಿದ್ದರೆ ಭಾಳಷ್ಟು ಇದಾಗ್ತದೆ. ಅದಕ್ಕೆ ನಾವೇನೇ ಅದನ್ನ ಕಾರ್ಯಾಚರಣೆ ಮಾಡಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಪಕ್ಷೆ ಇಲ್ಲಿ ಒಂದು ಸುಮಾರಾಗಲೇ 1-8 ಮನೆ ಇದನ್ನು ಖಾಲಿ ಮಾಡಿಸಿದ್ದೇವೆ. ರಾತ್ರಿನೇ ಇದನ್ನು ಖಾಲಿ ಮಾಡಿಸಿ ಬೇರೆ ಬೇರೆ ಕಡೆ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದೇವೆ. ಈ 9:45 ಕೆಲಸ ಪ್ರಾರಂಭ ಆಗುತ್ತೆ, ಪ್ರಾರಂಭ ಆಗಲಿ, ಏನು ತೊಂದರೆ ಆಗದ ರೀತಿ ಇದನ್ನ ಕಾರ್ಯಾಚರಣೆ ಮಾಡಿ. ಥ್ಯಾಂಕ್ ಯು ಸರ್.